ಪದಾಧಿಕಾರಿ ಜೋಶಿಯವರು ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೀನಿ. ನಾನು ಸೆಂಟ್ರಲ್ ಪಾರ್ಲಿಮೆಂಟ್ರಿ ಇದರದ್ದು ಅಬ್ಸರ್ವರ್ ಆಗಿದ್ದೀನಿ. ನಾನು ಅವರಿಗೆಲ್ಲ ಬ್ರೀಫ್ ಮಾಡಿದ್ದೀನಿ ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ, ಏನಾಗ್ತಾ ಇದೆ. ಅದಕ್ಕೆ ನಾನು ಇಲ್ಲ ನಮ್ಗೆ ಏನು ನೋಡಿ, ಪಕ್ಷೇತರರು ಯಾವಾಗಲೂ ಬೇಕಾದ್ರೂ ಅವ್ರಿಗೆ ಯಾರು ಬೆಂಬಲ ಕೊಡ್ಬೋದು ವಾಪಸ್ ಬಿಡು, ಅದಕ್ಕೆ ತಾನೇ ಪಕ್ಷೇತರರು ಅಂತ ಹೇಳೋದು. ಅದ್ರ ಪಕ್ಕ ಅವ್ರು ಮಾಡಿದ್ದಾರೆ, ಅದಕ್ಕೆ ಏನಂತೆ ಅದರಲ್ಲೇನು ನೋಡಿ. ನಾವು ಈ ಸುದ್ದಿ ಕೇಳಿ ಕೇಳಿ ನಮಗೆ ಸಾಕಾಗ್ಬಿಟ್ಟಿದೆ, ನಿಮಗೂ ಸಾಕಾಗಿರ್ಬೋದು ಕಾಲು. ಯಾಕಂದ್ರೆ ಇಟ್ಟುಬಿಟ್ರೆ ಗಡುವು ಕೊಟ್ಟುಬಿಟ್ಟು ಉಮೇಶ್ ಜಾಧವ್ ಬಿಜೆಪಿ ನೀವು ಅದನ್ನೆಲ್ಲ ಸರಿ. ಈಗ ಉಮೇಶ್ ಜಾಧವ್ ಸೇರಿದಾರೆ ಅಂದ್ರೆ ಅವ್ರು ಅಫಿಷಿಯಲ್ ಆಗಿ ಹೇಳಿದಾರ ಅಲ್ಲ ಸೇ. ಈಗ ನಾನು ಇವತ್ತು ಇವತ್ತು ಚಿಕ್ಕಮಗಳೂರಿಗೆ ಹೋಗಿದೆ, ಅಲ್ಲಿ ಇವರದು ಕಾಫಿ ಬೆಳೆಗಾರರು ಇದಿತ್ತು. ನಾನು ಸಿಟಿ ರವಿ ಜೊತೆಲೇ ಕೂತ್ಬಿಟ್ಟು ಫಂಕ್ಷನ್ ಅಟೆಂಡ್ ಮಾಡ್ತೀನಿ. ನಾಳೆ ನೀವು ಜೊತೆಲೇ ಇದ್ರೆ ಅಂತ ಹೇಳ್ಬಿಟ್ರೆ ಏನು ಹೇಳಲಿಕ್ಕೆ ಆಗ್ತದೆ ಅದಕ್ಕೆ? ನೋಡಿ, ನಮಗೆ ಯಾವ ಶಾಸಕರನ್ನ ಹಿಡಿಯುವಂಥ ಅವಶ್ಯಕತೆ ಇಲ್ಲ. ಶಾಸಕರೆಲ್ಲ ಅವರು ಏನು ಈ ಡೆಮೋಕ್ರೆಟಿಕ್ ಸೆಟಪಲ್ಲಿ ಅವರು ಸ್ವತಂತ್ರರು. ನಾವು ಯಾರಲ್ಲ ನಾನು ಯಾರನ್ನ ಸಂಪರ್ಕಿಸಿ ಯಾವಾಗಲೂ ನನ್ನ ಕೆಲಸಕ್ಕೆ ಅವರು ಏನು ವಿಚಾರದಲ್ಲಿ ಇದ್ರೆ ನಾನು ಸಂಪರ್ಕ ಮಾಡ್ತೀನಿ. ಶಾಸಕರು ಕೂಡ ಸ್ವತಂತ್ರ ನೋಡಿ, ಪಕ್ಷದ ಚೌಕ ಶಿಸ್ತಿನ ಚೌಕಟ್ಟಿನೊಳಗಡೆ ಎಲ್ಲರಿಗೆ ಯಾರಿಗೆ ಬೇಕಾದರೂ ಅದನ್ನ ಪಕ್ಷದ ಶಿಸ್ತಿದೆಯಲ್ಲ. ಕಾಂಗ್ರೆಸ್ ಅವರು ರಾಜೇಗೌಡರು ಸಿಕ್ಕಿದ್ರು, ರಾಜೇಗೌಡರು ಫಂಕ್ಷನ್ ಇದ್ದರು ಅಷ್ಟೇ. ಇನ್ನೊಂದು ಕಡೆ ಇರುವಂಥದ್ದು ಕುಮಾರಸ್ವಾಮಿ ಅವರ ನಡೆಯೇ ಇವತ್ತು ಈ ಸ್ಥಿತಿ ಕಾರಣ ಆಗ್ತಾ ಇದೆ ಅಂತೇಳಿ ಕೆಲವರು ಆರೋಪ ಮಾಡ್ತಾರೆ ನಿಮ್ಮ ಶಾಸಕರೇ. ನೋಡಿ, ನಮಗೆ ಗೊತ್ತಿರೋ ಹಂಗೆ ಆ ಥರ ಯಾವುದೇ ಆರೋಪ ನಾನು ಕೇಳಲಿಲ್ಲ. ಮೊನ್ನೆನೂ CLP ಮೀಟಿಂಗ್ ಆಗಿದೆ, ಯಾವ ಶಾಸಕರು ಸಮೇತ ನಮ್ಮವರು ಹೇಳಲಿಲ್ಲ. ಹೇಳೋದಾಗಿದ್ರೆ CLP ಮೀಟಿಂಗ್ಲಿ ಹೇಳ್ತಾ ಇದ್ರು, ಯಾರು ಹೇಳಲಿಲ್ಲ. ಅದೆಲ್ಲ ಸುಮ್ಮನೆ ಊಹಾಪೋಹಗಳು ಅಷ್ಟೇ. ಹಾಗಾದ್ರೆ ಜಾರ್ಜ್ ಅವರು ಪ್ರಯತ್ನ ಪಟ್ಟರೆ 4ಕ್ಕೂ ಹೆಚ್ಚು ಬಿಜೆಪಿ ಶಾಸಕರು ಕಾಂಗ್ರೆಸ್ ತರ್ತಾರೆ. ನೋಡಿ, ನಾನಂತ ವಿಚಾರಕ್ಕೆ ನಿಮ್ಗೆ ಗೊತ್ತಿದೆ, ನಾನು ರಾಜೀವ್ ಕೇಜ್ರಿವಾಲ್ದಲ್ಲಿ ಯಾವಾಗಲೂ ಆ ಥರ ಪ್ರಯತ್ನ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ನಮ್ಮ ಸ್ವಂತ ಶಕ್ತಿ ಮೇಲೆ ಸ್ವಂತ ಕಾಲ ಮೇಲೆ ನಿಲ್ಲುವರು ನಾವು. ಕಾಂಗ್ರೆಸ್ ಸಾಕಷ್ಟು ಶಕ್ತಿ ಇದೆ. ಕಾಂಗ್ರೆಸ್ ಶಾಸಕರನ್ನೆಲ್ಲ ಬೆಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ನೋಡಿ, ನನಗೆ ಗೊತ್ತಿಲ್ಲ, ಇದೆಲ್ಲ ನೀವು ಹೇಳಿದಾಗ ನ್ಯೂಸ್. ನನಗೆ ಹತ್ತದ ಯಾರಿಗೂ ಗೊತ್ತಿಲ್ಲ, ನನಗೆ ಯಾರು ಹೇಳಲಿಲ್ಲ.